ನಮಸ್ಕಾರ. ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳ್ತಾ ಸಂದೀಪ್ ಕುಮಾರ್ ಹಿರೇಮಠ. ದೇವರಿಗೆ, ದೇವಾನುದೇವತೆಗಳಿಗೆ, ನವಗ್ರಹಗಳಿಗೆ ಮೆಚ್ಚುವಂತಹ ನಾವು ಮಾಡುವ ಕೆಲಸದಿಂದ ನಾವು ಏಳಿಗೆ, ಅಭಿವೃದ್ಧಿ, ಹಣದ ಒಂದು ಸಮಸ್ಯೆ ಉಂಟಾಗಲ್ಲ, ಪ್ಲಸ್ ಆರೋಗ್ಯ ಒಂದು ವೃದ್ಧಿ ಆಗ್ತಾ ಬರುತ್ತೆ. ಇವನ್ನೆಲ್ಲ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ನಮ್ಮ ಯೋಗ್ಯತೆ ಅನುಸಾರವಾಗಿ ಯಾವಾಗಲೂ ನಿಸ್ವಾರ್ಥ ಸೇವೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಮಾತ್ರ ಭಗವಂತ ಮೆಚ್ಚುತ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಅರ್ಜುನನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಶ್ಲೋಕನ ಹೇಳ್ತಾನೆ. ಅನನ್ಯಶ್ಚಿಂತಾ ಎಂತೋ ಮಾಂ ಹೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮುಹಾಮ್ಯಹಂ ಅಂತ. ಯಾರು ಸದಾ ನನ್ನ ಚಿಂತೆಯಲ್ಲಿ ನನ್ನ ನಾಮಸ್ಮರಣೆಯನ್ನು ಮಾಡ್ತಾರೋ ಅವರ ಕಷ್ಟಕಾಲದಲ್ಲಿ, ಅವರ ಒಂದು ನೋವು, ದುಃಖ, ಸಂಕಟ, ದುಮ್ಮಾನ ಎಲ್ಲ ನನ್ನ ಮುಖಾಂತರ ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರ ಕಷ್ಟಕಾಲದಲ್ಲಿ ಅವ್ರ ಹಿಂದೆ ನಾನು ಇರ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೋಸ್ಕರ ಯಾವತ್ತೂ ಮನುಷ್ಯ ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು ಎಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು, ತುಂಬ ಕಷ್ಟ ಆಗ್ಬಿಡುತ್ತೆ. ಈಗ ಈ ಕಲಿಯುಗದಲ್ಲಿ, ಅದರಲ್ಲೂ ಇವಾಗ ಲಾಕ್ಡೌನು, ಈ ಕರೋನಾ ಬೇರೆ ಮಧ್ಯದಲ್ಲಿ, ಈ ಒಂದು ಇದರಲ್ಲಿ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು, ಇನ್ನೊಬ್ಬರಿಗೆ ದಾನ ಮಾಡಬೇಕು ಅಂತಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಜನಗಳಿಗೆ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ. ಯಾಕೆಂದರೆ ಅಲ್ಲ ಗುರುಗಳೇ, ಇವಾಗ ನಮಗೆ ಈ ಲಾಕ್ಡೌನ್ ಆಗಿ ಈ ಕರೋನಾ ಟೈಮಲ್ಲಿ ನಾವೇ ಜೀವನ ಮಾಡೋದು ಕಷ್ಟ, ಇನ್ನೊಬ್ಬರಿಗೆ ನಾವು ಹೇಗೆ ದಾನ ಮಾಡಬೇಕು, ಯಾವ ರೀತಿ ನಮಗೆ ಕೊಟ್ಟರೆ ತಾನೇ ಭಗವಂತ ನಾವು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯ ಅಂತಂದ್ಬಿಟ್ಟು ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಯಕ್ಷ ಪ್ರಶ್ನೆ ಮೂಡೋದಂತೂ ಸಹಜ. ಈಗೇನ ಲಾಕ್ಡೌನ್ ಇದೆ, ಈಗೇನ ಕರೋನಾ ಇದೆ, ಹೀಗೆ ಇರುತ್ತಾ ಕರೋನಾ, ಹೀಗೆ ಇರುತ್ತಾ, ಹೋಗೇ ಹೋಗುತ್ತೆ. ಕೆಲ ತಿಂಗಳು ಅಷ್ಟೇ, ಹಾರ್ಡ್ಲಿ ಅಂತಂದರೆ ಈ ಒಂದು 2022 ಬೇಡ 2023 ಒಳಗಡೆ ಇದು ಎಲಿಮಿನೇಷನ್ನು ಆಗ್ತಾ ಬರುತ್ತೆ. ಇದೇ ತಿಂಗಳು ಒಂದು ಗ್ರಹಣ ಇದೆ, 26ನೇ ತಾರೀಕು ಒಂದು ಚಂದ್ರಗ್ರಹಣ ಇದೆ. ಅದು ರಿಲೇಟೆಡ್ಸು ಮುಂದಿನ ಸಂಚಿಕೆಯಲ್ಲಿ ನಾನು ವಿಡಿಯೋ ಬಿಡ್ತೀನಿ, ಗ್ರಹಣದಿಂದ ಯಾವ ಥರ ನಮ್ಮ ಪ್ರಕೃತಿ, ನಮ್ಮ ದೇಶಕ್ಕೆ ಯಾವ್ಯಾವ ಥರ ಇದಾಗುತ್ತೆ ಅನ್ನೋದು ರಿಲೇಟೆಡ್ಸು ಮುಂದಿನ ಸಂಚಿಕೆಯಲ್ಲಿ ವಿಡಿಯೋ ಬಿಡ್ತೀನಿ. ಇವಾಗ ನಾನು ಹೇಳಕೊಟ್ಟಿರೋದು, ದಾನ ಮಾಡುವುದರಿಂದ, ನಮ್ಮ ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದರೆ ಮಾತ್ರ ದೇವರಿಗೆ, ದೇವಾನುದೇವತೆಗಳಿಗೆ, ಗ್ರಹಗಳಿಗೆ ಶಾಂತಿಯಾಗುತ್ತೆ. ಅವರ ಒಂದು ಆಶೀರ್ವಾದ, ಅವರ ಒಂದು ಕೃಪೆ ನಮ್ಮ ಮೇಲೆ ಬೀಳುತ್ತೆ. ಇದನ್ನು ನಮಗೆ ಅನುಕೂಲ, ನಮಗೆ ಎಷ್ಟು ಅನುಕೂಲ ಇರುತ್ತೋ ನಮ್ಮ ಯೋಗ್ಯತೆ ಅನುಸಾರವಾಗಿ ದಾನ ಮಾಡಿ. ಅಷ್ಟೇ ಮಾಡಬೇಕು, ಇಷ್ಟೇ ಮಾಡಬೇಕಂತೇನಿಲ್ಲ. ಭಗವಂತ ನಿಮಗೆ ಎಷ್ಟು ಕೊಟ್ಟಿದ್ದಾನೋ ಅದರಲ್ಲಿ ಸ್ವಲ್ಪ ಆದರೂ ಪಕ್ಷಿಗಳಿಗೆ ಧಾನ್ಯಗಳು, ನವಧಾನ್ಯಗಳು ಅವಾಗವಾಗ ಆಗ್ತಾ ಬನ್ನಿ. ಆಮೇಲೆ ಹಕ್ಕುನ ಮಕ್ಕಳು ಇರ್ತಾರೆ, ಎಸ್ಪೆಷಲಿ ಹೆಣ್ಣುಮಕ್ಕಳು, ಅಂಥವರಿಗೆ ವರ್ಷಕ್ಕೆ ಒಂದು ಬಾರಿ ಆದರೂ ಕಾಲ್ಗೆಜ್ಜೆ, ಬೆಳ್ಳಿ ಒಂದು ಕಾಲ್ಗೆಜ್ಜೆ ಕೊಡಿಸೋದು, ಅವರಿಗೂ ಬಟ್ಟೆಗಳು, ಹಣ್ಣುಗಳು ದಾನ ಮಾಡೋದು, ವರ್ಷಕ್ಕೆ ಒಂದು ಬಾರಿ ಆದರೂ ಒಂದು ಪ್ರಕ್ರಿಯೆಗಳು ಮಾಡ್ತಾ ಬನ್ನಿ. ಮತ್ತು 8 ವರ್ಷದೊಳಗಡೆ ಇರುವ ಹೆಣ್ಣು ಮಕ್ಕಳಿಗೆ ಅಷ್ಟಮಿ ತಿಥಿಗಳು ಬಂದಾಗ ಸಿಹಿ ಪದಾರ್ಥಗಳು, ಏನಾದರೂ ಒಂದು ಅವ್ರಿಗೆ ಇಷ್ಟವಾದ ಸಿಹಿ ಪದಾರ್ಥಗಳು, ಚಾಕ್ಲೇಟ್ ಆಗ್ಬೋದು, ಬೇಕರಿ ಐಟಮ್ಸ್, ಒಟ್ಟು ಸ್ವೀಟ್ ಐಟಮ್ಸು ಅವರಿಗೆ ಕೊಡಿ. ಆಮೇಲೆ ಬಡ ಹೆಣ್ಣು ಮಕ್ಕಳಿಗೆ ಅವ್ರ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಮದುವೆಗಾಗ್ಬೋದು ಹಣದ ಒಂದು ಸಹಾಯ ಮಾಡಿ. ಮಂಗಳಮುಖಿಯರಿಗೆ ದಾಳಿಂಬೆನ ದಾನ ಮಾಡ್ತಾ ಬನ್ನಿ. ಗುರುವಿನ ಸ್ಥಾನದಲ್ಲಿರುವವರಿಗೆ, ಈಗ ನಾವು ಜ್ಯೋತಿಷಿಗಳು ಗುರುವಿನ ಒಂದು ಸ್ಥಾನದಲ್ಲಿರ್ತೀವಿ, ನಮ್ಮಂಥರಿಗೆ ಎಲ್ಲೋ ವಸ್ತ್ರ ದಾನ ಪ್ಲಸ್ ದಕ್ಷಿಣೆ ದಾನ, ಎಲ್ಲೋ ಬಟ್ಟೆ, ವಸ್ತ್ರದಾನ, ವಸ್ತ್ರ ಜೊತೆಗೆ ದಕ್ಷಿಣ ಸಮೇತ ದಾನ ಮಾಡೋಂಥ ಪ್ರಕ್ರಿಯೆಗಳು ಮಾಡ್ಬೋದು, ನಾನು ಸ್ವೀಕಾರ ಮಾಡ್ತೇನೆ, ಅದರದ್ದೇನು ನನಗೇನು ಇದೇನಿಲ್ಲ. ಅಂಗವಿಕಲರಿಗೆ ರುದ್ರಾಶ್ರಮಕ್ಕೆ
ಆಶ್ರಮಗಳಿಗೆ ಊಟ ಹಾಕ್ಸೋಂಥದ್ದು ಪ್ರಕ್ರಿಯೆಗಳು ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಬಡವರಿಗೆ ಔಷಧಿ ತಗೊಳೋಕ್ಕೂ ಮೆಡಿಸಿನ್ಸ್ ತೊಗೊಳೋಕ್ಕೂ ಅವ್ರಿಗೆ ಇದಿರಲ್ಲ. ಒಂದು ಮೆಡಿಸಿನ್ಸ್ ತೊಗೊಳ್ಲಿಕ್ಕೆ, ಔಷಧಿ ತೆಗೆದುಕೊಳ್ಳೋಕ್ಕೆ ದಾನ. ಭಿಕ್ಷುಕರಿಗೆ, ಎಸ್ಪೆಷಲಿ ದೇವಸ್ಥಾನದಲ್ಲಿರುವ ಭಿಕ್ಷುಕರು, ಅದರಲ್ಲೂ ಆಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ, ಶಿವನ ದೇವಸ್ಥಾನದಲ್ಲಿರ ಹತ್ತಿರ ಇರುವ ಭಿಕ್ಷುಕರಿಗೆ ಕಪ್ಪು ಕಂಬಳಿ ದಾನ ಮಾಡೋದು, ಪ್ರಕ್ರಿಯೆ ಮಾಡಿ ಮೀನುಗಳಿಗೆ ಗೋಧಿ ಉಂಡೆಗಳು ಮಾಡಿ ಹಾಕೋದು, ಬೆಕ್ಕಿಗೆ ಹಾಲು ಹಾಕೋದು, ಕಾಗೆಗಳಿಗೆ ಮೊಟ್ಟೆ ಇಡ್ತಾ ಬರೋದು ಶನಿವಾರ ಸಂದರ್ಭದಲ್ಲಿ, ಹಸುಗಳಿಗೆ ಶುಕ್ರವಾರದಿಂದ ಆಲೂಗಡ್ಡೆ, ಕಡಲೆಕಾಳು, ಅವರೆಕಾಳು ತಿನ್ನಿಸ್ತಾ ಬರೋದು, ಕೋತಿಗಳಿಗೆ ಮಂಗಳವಾರ ಶನಿವಾರದಂದು ಬಾಳೆಹಣ್ಣು ಕೊಡ್ತಾ ಇರೋದು, ಕಡಲೆಕಾಯಿ ಕೊಡ್ತಾ ಇರೋದು, ನಾಯಿಗೆ ಎಸ್ಪೆಷಲಿ ಭಾನುವಾರ ರಾಹು ಕಾಲದಲ್ಲಿ 4-6 ಗಂಟೆ ಒಳಗಡೆ ರೊಟ್ಟಿ, ಚಪಾತಿ, ಬ್ರೆಡ್ಡು, ಬಿಸ್ಕತ್ತು ಕೊಡ್ತಾ ಇರೋದು, ಇರುವೆಗಳಿಗೆ ಸೋಮವಾರದಂದು ಮರದ ಕೆಳಗಡೆ ಇರುವೆಗಳಿಗೆ ಸಕ್ಕರೆ ಹಾಕೋದು, ಅಕ್ಕಿ ನುಚ್ಚು ಸಕ್ಕರೆ ಮಿಕ್ಸ್ ಮಾಡಿ ಹಾಕ್ತಾ ಇರೋದು, ಪಕ್ಷಿಗಳಿಗೆ ನವಧಾನ್ಯಗಳು ಹಾಕ್ತಾ ಬರೋದು, ಈ ಪ್ರಕ್ರಿಯೆಗಳು ನಾವು ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಇಟ್ಕೊಂಡಾಗ, ಅದರಲ್ಲೂ ನಿಸ್ವಾರ್ಥ ಮನೋಭಾವದಿಂದ ಮನಸ್ಪೂರ್ವಕವಾಗಿ ಮಾಡಿದಾಗ ಮಾತ್ರ ದೇವರು ಮೆಚ್ಚುತ್ತಾನೆ, ದೇವಾನುದೇವತೆಗಳು ಮೆಚ್ಚುತ್ತಾರೆ, ನಮಗೆ ಜಾತಕದಲ್ಲಿರೋ ಗ್ರಹಗಳು ಆಕ್ಟಿವೇಟ್ ಆಗ್ತವೆ, ಆ ಗ್ರಹಗಳಿಂದ ಆಶೀರ್ವಾದ ಸಿಗುತ್ತೆ, ಅವರ ಒಂದು ಪ್ರೀತಿ ಪಾತ್ರಕ್ಕೆ ನಾವು ಇದಾಗ್ತೀವಿ, ಭಗವಂತನ ಒಂದು ಪ್ರೇರಣೆ ನಮ್ಮ ಮೇಲೆ ಖಂಡಿತವಾಗಲೂ ಬರುತ್ತೆ. ಆವಾಗ ಮನುಷ್ಯ ಏಳಿಗೆ, ಅಭಿವೃದ್ಧಿ, ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ. ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಎಲ್ಲ ನಿವಾರಣೆ ಆಗುತ್ತೆ, ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇದನ್ನು ಮನಸ್ಪೂರ್ವಕವಾಗಿ ಮಾಡಬೇಕು. ನಾನು ದಾನ ಮಾಡಿದ್ದೀನಿ ಅಂತಂದ್ಬಿಟ್ಟು ಊರು ತುಂಬ ಎಳ್ಕೊಂಬರೋದು ಮಾಡಬಾರ್ದು. ಎಡಗೈನಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತೀವಿ. ಹೇಳ್ಕೊಬಾರ್ದು ನಾವು ಈ ಥರ ಮಾಡಿದ್ವಿ, ನಾವು ಹಂಗೆ ಕೊಟ್ವಿ, ಇಷ್ಟು ಕೊಟ್ವಿ. ಇದು ದೇವ್ರು ನಿಮಗೆ ಕೊಟ್ಟಿದ್ದಾನ, ಮಾಡ್ರಿ, ತಪ್ಪೇನಿಲ್ಲ, ತಪ್ಪೇನಿಲ್ಲ. 1000 ರೂಪಾಯಿಗೆ 100 ರೂಪಾಯಿ ದಾನ ಮಾಡಿರಿ, ಬೇಡ 50 ರೂಪಾಯಿ ದಾನ ಮಾಡಿರಿ, ಸಾಕು. ಅಷ್ಟು ನಮಗೆ ನಮ್ಮ ಯೋಗ್ಯತೆ ಅನುಸಾರವಾಗಿ ನಿಸ್ವಾರ್ಥ ಸೇವೆಯಿಂದ ಮಾಡಿದಾಗ ಭಗವಂತನಿಗೆ ನಾವು ಮೆಚ್ಚುತ್ತೀವಿ. ನೋಡಿ, ಇವತ್ತು ನಾವು ಉಸಿರಾಡ್ತೀರ ಗಾಳಿ, ನಾವು ಊಟ ಮಾಡ್ತೀರ ಅನ್ನ, ಕುಡಿತಾ ಇರೋ ನೀರು, ಪ್ರತಿ ಒಂದು ಇವತ್ತು ನಾವು ಈ ಮಟ್ಟಿಗಿದ್ದೀವಿ ಅಂದರೆ ಭಗವಂತ ಕಾರಣ. ಭಗವಂತ ಇಲ್ದಲೇ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ನಿಮ್ಮ ಜೊತೆ ಯೂಟ್ಯೂಬಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಭಗವಂತನ ಆಶೀರ್ವಾದ, ಭಗವಂತನ ಪ್ರೇರಣೆ. ಇವತ್ತು ನಾನು ಆರೋಗ್ಯವಾಗಿದ್ದೀನಿ ಅಂತಂದರೆ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆಗೆ ಪಾತ್ರರಾಗಿರ್ತೀವಿ. ಪ್ರತಿಯೊಬ್ಬರೂ ಅಷ್ಟೇ, ಪ್ರತಿಯೊಬ್ಬರೂ ಅಷ್ಟೇ. ನಮಗೆ ಒಳ್ಳೆಯದಾಗಿದೆ, ಇವತ್ತು ನಾವು ಒಂದು ಮನೆ ತೊಗೊಂಡಿದ್ದೀವಿ, ಸೈಟ್ ತೊಗೊಂಡಿದ್ದೀವಿ, ಅಪಾರ್ಟ್ಮೆಂಟ್ ತಗೊಂಡಿದ್ದೀವಿ, ನಾವು ಲಕ್ಸೂರಿಯಸ್ ಆಗಿದ್ದೀವಿ, ನಮ್ಮ ಮಕ್ಕಳಿಗೆಲ್ಲ ಎಲ್ರಿಗೂ ಒಳ್ಳೆಯದಾಗಿದೆ ಅಂತಂದರೆ ನಮಗೆ ಒಳ್ಳೆಯ ಕುಟುಂಬ ಇದೆ, ನಮಗೆ ಬಂಧು ಬಳಗ ಇದೆ, ನಾವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತಂದರೆ ಅವನ ಆಶೀರ್ವಾದ, ಅವೊಂದು ಒಂದು ಕ್ರೆಡಿಟ್ ಇಲ್ದಲೇ ನಾವೇನು ಮಾಡಲಿಕ್ಕೆ ಸಾಧ್ಯ ಏನಿಲ್ಲ. 60-70 ವರ್ಷ ಬದುಕ ಮನುಷ್ಯ ಅಷ್ಟೇ, ಮೂಳೆ ಮಾಂಸ ಇಟ್ಕೊಂಡಿರೋ ಮನುಷ್ಯನೇ ಇಷ್ಟು ಹಾರಾಡಬೇಕಾದ್ರೆ ಇಡೀ ಭೂಮಂಡಲನ ಕಾಪಾಡಬೇಕಲ್ಲ ಭಗವಂತ. ಭಗವಂತ ಇನ್ನೆಷ್ಟು ಇದಿರಬೇಕು, ಹಾರಾಡಬೇಕು ಅಲ್ವಾ? ಯೋಚನೆ ಮಾಡಿದರೆ ವಂಡರ್ ಅನಿಸುತ್ತೆ. ಬರೀ ಮೂಳೆ ಮಾಂಸ ಇಟ್ಕೊಂಡಿರೋ ಪುಟ್ಟು ಮೆದುಳು ರೀ ಬ್ರೈನು, ಸಣ್ಣ ಬ್ರೈನ್ ಇಟ್ಕೊಂಡು ಇಡೀ ವಿಶ್ವನೇ ಆಟಾಡ್ತಿದ್ದಾನೆ ಮನುಷ್ಯ. ಸಾಧನೆಗಳ ಮೇಲೆ ಸಾಧನೆಗಳು, ಡಿಫ್ರೆಂಟ್ ಇದರಲ್ಲಿ ಅಚೀವ್ ಮಾಡ್ತಾ ಹೋಗ್ತಿದ್ದಾನೆ. ಇದನ್ನೆಲ್ಲ ತೂಗಿಸ್ಕೊಂಡೋಗಿರೋ ಶಕ್ತಿ ಯಾರಿಗಿರೋದು? ಭಗವಂತನಿಗಿರೋದು. ಆತನ ಮುಂದೆ ನಾವೆಲ್ಲ, ಆತ ಇದ್ರೇ ನಾವು ಇವತ್ತು ಬದುಕಿದ್ದೀವಿ. ಈ ಕರೋನಾದಿಂದ ನಾವು ನಮಗೆ ಆತ ಮುಕ್ತಿ ಕೊಡ್ತಾ ಇದ್ದಾನೆ, ಕರೋನಾದಿಂದ ನಮ್ಮನ್ನು ಕಾಪಾಡ್ತಿದ್ದಾನೆ ಅಂತಂದರೆ ಭಗವಂತ. ಅದಕ್ಕೋಸ್ಕರ ಅನನ್ಯಶ್ಚಿಂತಾ ಎಂತೋ ಮಾಂ ಹೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮಿಹಂ ಅಂತಂದ್ಬಿಟ್ಟು ಈ ಮಂತ್ರನ ಪಠಣೆ ಮಾಡಿ ಖಂಡಿತವಾಗಲೂ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂಬಿಕೆ ಇದ್ದವರಿಗೆ ಮಾತ್ರ, ದೇವರ ಮೇಲೆ, ದೇವತೆಗಳ ಮೇಲೆ, ಗ್ರಹಗಳ ಮೇಲೆ ನಂಬಿಕೆ ಇದ್ದವರಿಗೆ ಮಾತ್ರ ಈ ಮಂತ್ರ ಅನ್ವಯಿಸುತ್ತದೆ. ಇವಾಗ ನಾನು ಇಷ್ಟೆಲ್ಲ ಹೇಳಿದ್ದೀನಲ್ಲ, ದಾನ ಧರ್ಮದ ಒಂದು ಪ್ರಕ್ರಿಯೆಗಳು ಅನ್ವಯಿಸುತ್ತೆ. ನಂಬಿಕೆ ಇಲ್ಲ ಅಂದರೆ ಯಾವುದು ಇಲ್ಲ. ಇವತ್ತು ನಾವು ಭೂಮಿ ಮೇಲೆ ಬದುಕಿದ್ದೀವಿ ಅಂತಂದರೆ ಅದು ಭಗವಂತನೇ ಕಾರಣ. ಊಟ ಮಾಡ್ತಿದ್ದೀವಿ ಅಂತಂದರೆ ಆತನೇ. ಫ್ಯಾಮಿಲಿ ಜೊತೆಗೆ ನಾವು ಇದ್ದೀವಿ, ಇವತ್ತು ನಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ ಅಂತಂದರೆ
ಆತ ಕೊಟ್ಟಿರೋ ಭಿಕ್ಷೆ, ಪ್ರತಿಯೊಂದು ಆತ ಕೊಟ್ಟಿರೋ ಭಿಕ್ಷೆ ನಮ್ಮದೇನಿಲ್ಲ. ಇರೋಷ್ಟು ದಿನ ಮನುಷ್ಯ ಭಾಳ ಒಳ್ಳೆತನದಲ್ಲಿ ಬದುಕಬೇಕು. ಇಷ್ಟೇಳ್ತಾ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳುವವರು, ಆರೋಸ್ಕೋಪ್ ಕನ್ಸಲ್ಟೇಷನ್ ತೆಗೆದುಕೊಳ್ಳುವವರು, ಫೋನ್ ಮುಖಾಂತರ ಕನ್ಸಲ್ಟ್ ಮಾಡಿ ಯೂಟ್ಯೂಬಲ್ಲಿ ಸಂದೀಪ್ ಕುಮಾರ್ ಹಿರೇಮಠ ಅಂತ ಟೈಪ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ. ಎಲ್ಲ ವೀಡಿಯೋಸ್ ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ.